Hi guys, welcome to Inscriptions of an YouTube channel. Guys, nanu Sagar Itzel Gowda. Guys, ee video dalli nanu nimage en telisikodtene andre Snapchat ee ondu application nimage Play Store alli sigutte. Ee ondu application na use maadkondo nimmatra iruva photo dalli neevu block color alli kaanustidira antandre face na yav riti smooth maadibittu white maadbeku ee ondu editing application alli anand complete information ee video dalli nanu nimage telisikodtene. Adakku munche neevinnu nam channel ge subscribe agila andre kudle subscribe agi matte pakkadalli iru प्रेस नानदीडियो अपलोड नोटिफिकेशन बरत सिंपल एडिटिंग अप्लिकेशन अप्लिकेशन प्ले स्टोर ओपन सर्च मैं स्नैपशीट सर्च मे सर्च मैं इंस्टॉल मैं ओपन मे अप्लिकेशन ओपन निम्गे इंटरफेस निम्गे प्लस मार्क प्लस मार्क टैप गैलरी ओपन आगुत्ते नोड़ता इल्ली टैप टैप नंतर गैलरी ओपन आगिदे गैलरी ओपन आगिद नंतर इल्ली फोटोन सेलेक्ट अंदुकोंडिर्तिरो आ फोटोन सेलेक्ट मे ना ऐनकोता फोटोन सेलेक्ट मे फोटोन सेलेक्ट नंतर नेक्स्ट निम्गे बॉटम अल्ली टूल्स अंत ऑप्शन निम्गे सिगुत्ते टूल्स मेले क्लिक मे टूल्स मेले क्लिक नंतर टॉप अल्ली निम्गे ट्यूनिमिज अंत इली क्लिक इली क्लिक अरे नेक्स्ट इलीवेनमेंगे टैप टैप स्वाइप अप इली नोड़ता जस्ट लॉन्ग प्रेस स्वल्प अप ऑप्शन्स शो आगुत्ते ब्राइटनेस स्टार्टिंग इन्हें प्लस साइड निस्को जास्ती ओवर आगते 70 प्लस ऐन को अरे फोटो मेले डिपेंड आगे कलर चेंज आगो गए अद्वन नोडको इतने 70 साक ನಂತರ ಲಾಂಗ್ ಪ್ರೆಸ್ ಮೌಟ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಯಾಚುರೇಷನ್ ಗೆ ನಿಲ್ಲಿಸ್ಕೊಂಡಿರುತ್ತೆ ಸ್ಯಾಚುರೇಷನ್ ಗೆ ನಿಲ್ಲಿಸ್ಕೊಂಡಿದ್ದು ಪ್ಲಸ್ 40 ಗೆ ನಿಲ್ಲಿಸ್ಕೊಂಬೇಕಾಗುತ್ತೆ ಮತ್ತೆ ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಅಪ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಹೈಲೈಟ್ ಅಂತ ಇರುತ್ತೆ ಹೈಲೈಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಹೈಲೈಟ್ ನ ಕೂಡ ನೀವು ಏನು ಮಾಡಬೇಕಾಗುತ್ತೆ ಪ್ಲಸ್ ಸೈಡ್ ಗೆ ನಿಲ್ಲಿಸ್ಕೊಂಬೇಕಾಗುತ್ತೆ ಇದನ್ನು ಕೂಡ ಒಂದು 40 ಗೆ ನಿಲ್ಲಿಸ್ಕೊಂಬೇಕಾಗುತ್ತೆ ನೆಕ್ಸ್ಟ್ ಲಾಂಗ್ ಪ್ರೆಸ್ ಮೌಟ್ ಅಪ್ ಮಾಡಿದ್ರೆ ಶ್ಯಾಡೋ ಇರುತ್ತೆ ಇದು ಫೈನಲ್ ಆಗಿರುತ್ತೆ ಇದನ್ನು ಕೂಡ ನೀವು ಪ್ಲಸ್ ಸೈಡ್ ಗೆ ಒಂದು ಪ್ಲಸ್ 30 ಗೆ ನಿಲ್ಲಿಸ್ಕೊಂಬೇಕಾಗುತ್ತೆ ಈ ಒಂದು ಆಪ್ಷನ್ ಅಲ್ಲಿ ಇದು ಕಂಪ್ಲೀಟ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ರೈಟ್ ಸೈಡ್ ಬಾಟಮ್ ಅಲ್ಲಿ ಟಿಕ್ ಮಾರ್ಕ್ ಇರುತ್ತೆ ಬಿಫೋರ್ ಅಂಡ್ ಆಫ್ಟರ್ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದ್ರೆ ಶೋ ಆಗುತ್ತೆ ನಂತರ ಇದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಲೆನ್ಸ್ ಬ್ಲರ್ ಅನಿಮೇಷನ್ ಎಫೆಕ್ಟ್ ನ ಸಾರಿ ಲೆನ್ಸ್ ಬ್ಲರ್ ಎಫೆಕ್ಟ್ ನ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಅಲ್ಲಿ ಲೆನ್ಸ್ ಬ್ಲರ್ ಅಂತ ಇರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದನ್ನ ಕಂಪ್ರೆಸ್ ಮಾಡಬೇಕಾಗುತ್ತೆ ಈ ರೀತಿ ನೆಕ್ಸ್ಟ್ ಟಾಪ್ ಗೆ ಅಥವಾ ಬಾಟಮ್ ಗೆ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಇದನ್ನ ಮೂವ್ ಮಾಡ್ಬಿಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನಂತರ ಈ ಒಂದು ಬ್ಲರ್ ಸ್ಟ್ರೆಂತ್ ನ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಒಂದು 15 10 ಮೇಲೆ 15 ಒಳಗಡೆ ನಿಲ್ಲಿಸ್ಕೊಳ್ಳಿ ಜಾಸ್ತಿ ನಿಲ್ಲಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಫುಲ್ HD ಪಿಕ್ಚರ್ ಇದೆ ಅಂದ್ರೆ ಒಂದು 20 ಗೆ ನಿಲ್ಲಿಸ್ಕೊಳ್ಳಿ ನಾರ್ಮಲ್ ಪಿಕ್ಚರ್ ಇತ್ತು ಅಂದ್ರೆ ಒಂದು 15 ಗೆ ನಿಲ್ಲಿಸ್ಕೊಳ್ಳಿ ಬಿಫೋರ್ ಅಂಡ್ ಆಫ್ಟರ್ ಲಾಂಗ್ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಂತರ ಟಾಪ್ ಅಲ್ಲಿ ನಿಮಗೆ ಎಡಿಟ್ ಸ್ಟಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಇಲ್ಲಿ ವ್ಯೂ ಎಡಿಟ್ಸ್ ಅಂತ ಇರುತ್ತೆ ವ್ಯೂ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಸಿಗುತ್ತೆ ಲೆನ್ಸ್ ಬ್ಲರ್ ಅಂತ ಆ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ನಿಮಗೆ ಬ್ರಷ್ ಸಿಂಬಲ್ ಇರುತ್ತೆ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಲೆನ್ಸ್ ಬ್ಲರ್ 100% ಇರುತ್ತೆ ಇಲ್ಲಿ ನೀವು 75% ಗೆ ನಿಲ್ಲಿಸ್ಕೊಬೇಕಾಗುತ್ತೆ ನಂತರ ಎರಡು ಬೆರಳಲ್ಲಿ ಎನ್ಲೋಡ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಫೇಸ್ ಮತ್ತೆ ಸ್ಕಿನ್ ಎಲ್ಲಿದೆಯೋ ಅದ್ರತ್ರ ಈ ರೀತಿ ಎನ್ಲೋಡ್ಸ್ ಮಾಡಬೇಕಾಗುತ್ತೆ ಎನ್ಲೋಡ್ಸ್ ಮಾಡ್ಕೊಂಡ ನಂತರ ಸ್ಕಿನ್ ಎಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ನೀವು ಏನು ಮಾಡಬೇಕಾಗುತ್ತೆ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ ಶರ್ಟ್ ಗೆ ಟಚ್ ಆಗಬಾರದು ಆ ರೀತಿ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಮೂವ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಏರ್ ಇರುತ್ತಲ್ಲ ಏರ್ ಇರೋ ಜಾಗನ ಸ್ಕಿಪ್ ಮಾಡಬೇಕಾಗುತ್ತೆ ಜಸ್ಟ್ ಸ್ಕಿನ್ ಇರುತ್ತಲ್ಲ ಸ್ಕಿನ್ ಹತ್ರ ಮಾತ್ರ ನೀವು ಏನು ಮಾಡಬೇಕಾಗುತ್ತೆ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರಾ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಏರ್ ಎಲ್ಲೆಲ್ಲಿದೆಯೋ ಅದನ್ನ ಸ್ಕಿಪ್ ಮಾಡ್ಕೊಂಡು ಬಾಟಮ್ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರೋ ಫೇಸ್ ಅಲ್ಲಿ ಏನಾಗ್ತಿರುತ್ತೆ ಒಂದು ಗ್ಲಾಸ್ ಎಫೆಕ್ಟ್ ನಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೆಕ್ಸ್ಟ್ ಬ್ಯಾಕ್ ಗೆ ಬರಬೇಕಾಗುತ್ತೆ ನೀವು ನೆಕ್ಸ್ಟ್ ಬ್ಯಾಕ್ ಗೆ ಬಂದಿದ ನಂತರ ಮತ್ತೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಸೆಲೆಕ್ಟಿವ್ ಅಂತ ಇರುತ್ತೆ ಸೆಲೆಕ್ಟಿವ್ ಇದು ಫೈನಲ್ ಆಗಿರುತ್ತೆ ನೀವು ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಾ ಈ ಒಂದು ಫೈನಲ್ ನಮಗೆ ರಿಸಲ್ಟ್ ನೋಡ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಫೇಸ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಅಪ್ ಮಾಡಬೇಕಾಗುತ್ತೆ ಅಪ್ ಮಾಡ್ಬಿಟ್ಟು ನೀವೇನು ನಡಕಾಗುತ್ತೆ ಎರಡು ಬೆರಳಲ್ಲಿ ಎನ್ಲೋಡ್ಸ್ ಮಾಡಿದ್ರೆ ಅಂದ್ರೆ ಕಲರ್ ಏನಾಗುತ್ತೆ ಅಂದ್ರೆ ಸೆಟ್ ಆಗುತ್ತೆ ನಂತರ ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಇರೋದು ಒಂದು 10 ಒಳಗಡೆ ನಿಲ್ಲಿಸ್ಕೊಳ್ಳಿ ಕಾಂಟ್ರಾಸ್ಟ್ ಮತ್ತೆ ಬ್ರೈಟ್ನೆಸ್ ನ ಓಕೆನಾ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಸ್ಯಾಚುರೇಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಸ್ಯಾಚುರೇಷನ್ ಫಸ್ಟ್ ಏನೇ ನಾವು ಕೊಟ್ಟಿರ್ತೀವಿ ಅದಕ್ಕೋಸ್ಕರ ಎಲ್ಲವನ್ನೂ ಕೂಡ 10 ಗೆ ನಿಲ್ಲಿಸ್ಕೊಳ್ಳಿ ನಂತರ ಸ್ಟ್ರಕ್ಚರ್ ನ ಮಾತ್ರ ನೀವು ಮೈನಸ್ ಮಾಡ್ಕೊಬೇಕಾಗುತ್ತೆ ಸ್ಟ್ರಕ್ಚರ್ ನ ಮೈನಸ್ ಮಾಡಿದ್ರೆ ನಿಮಗೆ ಫೋಟೋ ಚೇಂಜಸ್ ಆಗ ನಿಮಗೆ ಗೊತ್ತಾಗುವಂತದ್ದು ಇಲ್ಲಿ ನೀವು ನೋಡ್ತಾ ಇರೋದು ಬಿಫೋರ್ ಅಂಡ್ ಆಫ್ಟರ್ ನೀವು ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಲಾಂಗ್ ಪ್ರೆಸ್ ಮಾಡಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಎಷ್ಟು ಚೇಂಜಸ್ ಆಗಿದೆ ಅಂತ ಈ ರೀತಿ ನೀವು ಏನು ಮಾಡ್ಬೋದು ಅಂದ್ರೆ ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ಫೇಸ್ ಗೆ ಸ್ಮೂತ್ ಮತ್ತೆ ವೈಟ್ ಎಫೆಕ್ಟ್ ನ ಆಡ್ ಮಾಡ್ಕೊಬಹುದು ಗೈಸ್ ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತಾ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್